ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ ಕರೆಯಬಹುದೇ ಇದನ್ನು ಕೂಡ ದೇವರಲ್ಲಿ ಕರೆಗೆ ಕಾಯುತ್ತಿರುವರು ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಕಟ್ಟಿಕೊಂಡ್ರೇನೆ ದಾಸ್ಯ ಅದು ವಸ್ತು ಇರಬಹುದು ವಿಷಯ ಇರಬಹುದು ಅಥವಾ ಮತ್ತೊಂದು ಜೀವ ಇರಬಹುದು ಬಿಡುತ್ತಾ ಹೋದ್ರೆ ಬದುಕು ನೆಮ್ಮದಿನೇ ತಪ್ಪು ತಿಳಿದಿದ್ರೆ ನಂದೊಂದು ಮಾತು ಕೇಳು ಇಷ್ಟೆಲ್ಲ ಮಾತಾಡ್ತೀರಿ ಹಾಗಿದ್ದು ನಿಮ್ಮ ಬದುಕು ಯಾಕೆ ಹೀಗೆ ನನಗೇನಾಗಿದೆ ಚೆನ್ನಾಗೇ ಇದೀನಲ್ಲ ವಯಸ್ಸಾದ ಕಾಲದಲ್ಲಿ ಒಂಟಿ ಇದ್ದೀರಿ ಸ್ವತಂತ್ರವಾಗಿದ್ದೀನಿ ಎಲ್ಲಿ ಸ್ವಾತಂತ್ರ್ಯ ಈಗ ಇಲ್ಲಿದ್ದೀರಿ ಇಲ್ಲಿ ಆಗಲ್ಲ ಅಂದ್ರೆ ಇನ್ನೆಲ್ಲೋ ಜಾಗವಾಗುತ್ತೆ ಮತ್ತೆ ಅಲ್ಲಿ ಬೇಡಬೇಕು ಜಾಗ ಕೊಡಿ ಬೇಡಿದ್ರಾಯ್ತು ಅವರು ಆಗಲ್ಲ ಅಂದ್ರೆ ಇನ್ನೊಂದು ಕಡೆ ಅಭಿಮಾನಕ್ಕೆ ಪೆಟ್ಟಾಗಲ್ವಾ ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಹಣ ಇದೆ ಕೈ ಚಾಚೋ ಅವಶ್ಯಕತೆ ಇಲ್ಲ ಇಲ್ಲಿ ಸ್ಥಳ ಇದೆ ನಿಮಗೆ ಹಣದ ಅವಶ್ಯಕತೆ ಇದೆ ನನಗೆ ಕೊಡೋಷ್ಟು ಸಮಯ ಇದೆ ಅದು ಗೊತ್ತಿದೆ ಅಲ್ವಾ ನಾನು ಇಲ್ಲಿಗೆ ಅಂಟ್ಕೊಂಡಿದ್ದು ನನಗೆ ದಾಕ್ಷಿಣ್ಯ ಇಲ್ಲ ಹಣ ಖರ್ಚು ಮಾಡ್ತಿದ್ದೀನಿ ನಿಮಗೂ ದಾಕ್ಷಿಣ್ಯ ಇಲ್ಲ ಸಮಯ ಕೊಡ್ತಾ ಇದ್ದೀರಾ ಪರಸ್ಪರ ಸೌಹಾರ್ದತೆಯಲ್ಲಿ ಬದುಕು ಮನೆ ವ್ಯವಸ್ಥೆ ಕಡೆ ಗಮನ ಕಮ್ಮಿ ಮಾಡೋದು ಸರಿನಾ ಈಗ ನಾನಿದ್ದೀನಿ ಇನ್ನೊಬ್ರು ಬರ್ತಾರೆ ಅಂತ ರಂಗಧಾಮ ಅಂದ ನಿನಗೆ ಇದು ವೃತ್ತಿ ಮನಸ್ಸು ಸರಿಯಿಲ್ಲ ಅಂತ ಅವ್ಯವಸ್ಥೆ ಆದರೆ ನಾವು ಯಾಕೆ ಇಲ್ಲಿರಬೇಕು ಸ್ವಲ್ಪ ನಗನಗ್ತಾ ಇರೋ ಮನೆ ವಾತಾವರಣ ಕೆಡಿಸ್ಬೇಡ ನನಗೆ ಕಷ್ಟವಾಗುತ್ತೆ ಉತ್ತರ ಇಲ್ಲದ ಸಮಸ್ಯೆ ನಮ್ಮದು ಅಲ್ಲವೇ ಅಲ್ಲ ಇದ್ರೆ ಏನ್ ಪ್ರಯೋಜನ ಒಂದ್ ಸ್ವಲ್ಪ ಶಿಸ್ತು ಬೇಕಲ್ವಾ ತಕ್ಷಣಕ್ಕೆ ಶಿಸ್ತು ಬರೋದು ಕಷ್ಟ ಅರ್ಥ ಆಗತ್ತೆ ಮನಸ್ಸಿದ್ರೆ ಸಾಲದು ಪ್ರಯತ್ನಿಸ್ಬೇಕಲ್ವಾ ಮೂರು ದಿನ ಹಾಗೆ ಮಾಡಿದೀಯ ರಾತ್ರಿ ಎಂಟಕ್ಕೆ ಬರ್ತೀನಿ ಅಂತೀಯ ನಾನು ಮಾತ್ರೆ ನುಂಗಿ ಕಾಯ್ತೀನಿ ಎಲ್ಲಿ ಒಂದು ದಿನ ಹನ್ನೊಂದಾಯ್ತು ಇನ್ನೊಂದೆರಡು ದಿನ ನೀನು ಬಂದ ರೀತಿಲಿ ನಾನು ಹೆಂಡತಿಯನ್ನ ಗುರುತು ಸಿಕ್ತೋ ಇಲ್ವೋ ಅದೇ ಅನುಮಾನ
ಮುಂದೆ ಗೊತ್ತಿಲ್ಲ ಅಂದ್ರೆ ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಐ ಆಮ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಕಷ್ಟ ಅನಿಸ್ತಿದೆ ಹತ್ತಾರು ಹೆಣ್ಣುಗಳ ಜೊತೆ ಸುತ್ತೋದು ಸುಲಭನೆ ಕಮಿಟ್ಮೆಂಟ್ ಇರಲ್ಲ ಇದು ಸಂಸಾರ ಕಷ್ಟ ಇದು ಮೊದಲೇ ಗೊತ್ತಿರಬೇಕಿತ್ತಲ್ವಾ ಚಟ್ಟದವರು ನಾವು ಇವತ್ತು ಹೋಗದೇನೆ ಇರಬಹುದಲ್ವಾ ಆಯ್ಕೆ ತಪ್ಪಿಸಬಾರದು ಇಲ್ಲ ಸರಿಯಾದ ಮನಸ್ಥಿತಿಯಲ್ಲಿ ಇರಬೇಕು ನನ್ನ ಗುರುತು ಹಿಡಿಯೋ ಅಷ್ಟಾದರೂ ಎಚ್ಚರವಾಗಿರಬೇಕು ಸರಿ ಪ್ರಾಮಿಸ್ ಅದು ಎಷ್ಟು ಸರ್ತಿ ಹೇಳಿದ್ದೇನೆ ಹೇಳ್ತಿದ್ಯಾ ನಾನು ಮನುಷ್ಯ ನನಗೂ ಅರ್ಥ ಆಗುತ್ತೆ ಪ್ರಾಣಿ ಅಲ್ಲ ಅರ್ಥ ಮಾಡ್ಕೋ ನಿನ್ನ ನೋಡಿದ್ರೆ ನನಗೆ ಏನು ಅನ್ಸಲ್ವೇ Sorry. I'm sorry. ಅಪ್ಪ ನನ್ನ ಅಪ್ಪನ ಹಾಗೆ ತಾನೂ ಸುಖಿಸ್ಲಿಲ್ಲ ನನಗೂ ಸುಖ ಕೊಡಲಿಲ್ಲ ಮನುಷ್ಯನಿಗೆ ಏನು ಬೇಕು ಅನ್ನೋದೇ ಅರ್ಥ ಆಗಲ್ಲ ಅದು ಅವನಿಗೂ ಅರ್ಥ ಆಗಿಲ್ಲ ಬದುಕಿಗೆ ಇಷ್ಟು ಸಾಕು ಅಂತ ನಿರ್ಧರಿಸಿದರೆ ಸಮಸ್ಯೆ ಇಲ್ಲ ಅಥವಾ ಬದುಕಿಗೆ ಇಂಥದ್ದು ಬೇಕು ಇಷ್ಟೇ ಬೇಕು ಅಂದರೂ ಸಮಸ್ಯೆ ಇಲ್ಲ ಹೊಂದಿಸಬಹುದು ಇರೋದು ಬೇಡ ಸಾಲದು ಈ ಭಾವದ ಬದುಕಲ್ಲಿ ತೃಪ್ತಿ ಎಲ್ಲಿರುತ್ತೆ ವಸ್ತುಗಳ ಅವಶ್ಯಕತೆ ಪೂರೈಸಬಹುದು ಭಾವದ ಅಪೇಕ್ಷೆಗಳಿಗೆ ಎಲ್ಲಿರುತ್ತೆ ಉತ್ತರ ಪ್ರೀತಿಸಿದ್ದು ಸಾಲದು ಗೌರವಿಸಿದ್ದು ಸಾಲದು ಯಾಕೆ ಹೀಗೆ ನಮ್ಮಲ್ಲಿ ಕರ್ಮ ಸಿದ್ಧಾಂತವನ್ನು ನಂಬ್ತೀವಿ ಪ್ರಾಯಶಃ ನಿನ್ನ ಅಪ್ಪ ಬದುಕಿನಲ್ಲಿ ಯಾರಿಗೂ ಸುಖ ಕೊಡಲಿಲ್ಲ ಗಿಲ್ಟ್ ಕಾಡ್ತಿರತ್ತೆ ಅದು ಅವನನ್ನು ಏನನ್ನೂ ಸುಖಿಸೋಕೆ ಬಿಡಲ್ಲ ಹೀಗೆ ಹೋಗ್ತಾನೆ ಸಣ್ಣ ವಿಷಯ ಮನೆಯಲ್ಲಿ ಹಣ್ಣು ತರೋರು ತಿನ್ನಬೇಕಾದ್ರೆ ಹುಡುಕ್ತಿದ್ವಿ ಯಾವುದು ಹೆಚ್ಚು ಕಳ್ತಿರುತ್ತೋ ಅದನ್ನೇ ಮೊದಲು ತಿನ್ನೋದು ನಂತರದ ದಿನ ಮತ್ತೆ ಹುಡುಕಾಟ ಕಳ್ತಿರೋ ಹಣ್ಣೇ ಮತ್ತೆ ತಿನ್ನು ಹಾಗಾಗಿ ಕಳ್ತಿರೋ ಹಣ್ಣೇ ದಿನವೂ ತಿಂದದ್ದು ಒಂದು ದಿನ ಕಳ್ತಿರೋ ಹಣ್ಣು ತಿನ್ನೋಕೆ ಯೋಗ್ಯ ಇಲ್ಲ ಅಂತ ಎಸ್ದಿದ್ರೆ ಒಳ್ಳೆ ಹಣ್ಣು ದಿನವೂ ತಿನ್ನಬಹುದಿತ್ತು ಪ್ರಾಯಶಃ ಕರ್ಮ ಅಂದ್ರೆ ಇದೇನ ಐ ಥಿಂಕ್ ಸೋ ಪ್ರತಿಕ್ರಿಯೆಯು ಮನಸ್ಸಿನ ನಿರ್ಧಾರಗಳ ಮೇಲೆ ಹಾಗಿದ್ದಾಗ ಎಲ್ಲ ಕ್ರಿಯೆಗಳ ಪರಿಣಾಮ ಮನಸ್ಸಿನ ಮೇಲೆ ಆಗಿರುತ್ತೆ ನಂತರದ ಸುಖ ದುಃಖ ಅದನ್ನು ಅನುಭವಿಸೋದು ಮನಸ್ಸೇ ಹಾಗಾಗಿ ಇವತ್ತಿನ ಸುಖ ನಾಳೆ ಅಲ್ಲ ಅನ್ನಿಸಬಹುದು ಇವತ್ತಿನ ರುಚಿ ನಾಳೆ ಮತ್ತೆ ಅಲ್ಲ ಅನ್ನಿಸಬಹುದು ಇದೇನು ಇವತ್ತು ಇದ್ದಕ್ಕಿದ್ದ ಹಾಗೆ ಬದುಕು ಬವಣೆಗಳ ತುಲನೆ ಮನೆ ACB ಜಪ್ತಿಯಾದಾಗ ರೋಷ ಇತ್ತು ನನ್ನನ್ನು ಸಿಕ್ಕಿ ಹಾಕ್ಸೋದಕ್ಕೆ ಪ್ರಯತ್ನಿಸಿದೋರ್ನ ನಾನು ಸಿಕ್ಕಿ ಹಾಕಿಸ್ಬೇಕು
ಅವರ ಆಸ್ತಿ ಕರಗಬೇಕು, ಅವರ ಅಹಂಕಾರಕ್ಕೆ ಪೆಟ್ಟು ಬೀಳಬೇಕು. ಅಪ್ಪ ಕೂಡ ಅವರ ಕ್ರಿಯೆಗಳ ಭಾಗ ಆಗಿದ್ದು ಹಾಗಿದ್ದು ನಾನು ಅಪ್ಪನಿಗೆ ಸಮಸ್ಯೆ ಆಗೋದು ಬೇಡ ಅನ್ನೋ ಭಾವದಲ್ಲಿದ್ದೆ. ಜೋಡಗದ್ದೆ ಮನೆ ರೆಸಾರ್ಟ್ ಮೇಲೆ ಪೊಲೀಸ್ ರೇಡ್ ಆಗಿ ಅಪ್ಪ ಮತ್ತೆ ದೂರ ಆದರು. ಇದು ಯಾವುದರಲ್ಲೂ ನನ್ನ ತಪ್ಪಿಲ್ಲ, ನಾನು ಹೊಣೆ ಅಲ್ಲ. ಹಾಗಿದ್ದು ನನ್ನಿಂದ ದೂರ ಆಗ್ತಾರೆ, ನನ್ನಿಂದ ದಕ್ಕಬಹುದಾದ ಸುಖದಿಂದ ವಂಚಿತರಾಗ್ತಾರೆ. ಈಗ ಅಲ್ಲಿ ಹೊಸ ಮನೆ, ಅಂಗಡಿ, ಓಲ್ಡ್ ಏಜ್ ಹೋಮ್ ಅಂತ ಶುರುವಾಗಿದೆ. ಅಪ್ಪ ಅದಕ್ಕೆ ಮ್ಯಾನೇಜಿಂಗ್ ಟ್ರಸ್ಟಿ. ಶಾರದಾ ಪ್ರಸಾದ್ ವಹಿವಾಟಿನಲ್ಲಿ ಸುರೇಶ್ ಅಂದು ಸೇರಿದೆ. ರಂಗಧಾಮ ರಮಾನಂದನ ನೆಂಟಸ್ತಿಕೆ ಜೋರಾಗಿದೆ. ಸರ್ಕಾರದ ಹಣ ಈ ಟ್ರಸ್ಟಿಗೆ ಬಂದು ಬೀಳ್ತಿದೆ, ಬದಲಿಗೆ ರಮಾನಂದನಿಗೆ ಕ್ಯಾಶ್ ಹೋಗ್ತಿದೆ. ಈಗ ಸಮಸ್ಯೆ ಆದರೆ ಮತ್ತೆ ನಾನೇ ಅಪರಾಧಿ. ನಿನ್ನ ಸಮಸ್ಯೆ ನನಗೆ ಅರ್ಥ ಆಗುತ್ತೆ. ಅಮ್ಮ ಬೇಗ ಸತ್ರು, ಅಪ್ಪ ಅವರ ಲೋಕದಲ್ಲೇ ಇದ್ದರು. ಉತ್ತರವನ್ನು ನಾನು ವೃತ್ತಿಲಿ ಹುಡುಕೊಂಡೆ. ಮದುವೆಯಾಯಿತು, ಮಕ್ಕಳಾಯಿತು, ಅಂಬುಜ ಆದರೆ ಹಿಡಿದ್ಲು. ವಸುಂಧರಾದು ಹಾಗೆ, ಅರುಣನದ್ದು ಹೀಗೆ, ಶಾಲಿನಿ ಮತ್ತು ಮಗು ನನ್ನ ಅಂಟಿಕೊಂಡಿದ್ದಾರೆ. ವೈ ಆಲ್ ದಿಸ್? ವಾಟ್ ಇಸ್ ದ ಗ್ರೇಟ್ ಪರ್ಪಸ್? ಪ್ರಯೋಜನ ಏನಾಯಿತು ಅಂದರೆ ಏನಿಲ್ಲ. ನಾನು ಬದುಕಿದೆ, ಪ್ರಾಯಶಃ ಬದುಕಿನ ಪರ್ಪಸ್ ಇಷ್ಟೇ, ಬದುಕಿನ ಪ್ರಯೋಜನ ಬದುಕು ಅಷ್ಟೇ. ಮತ್ಯಾಕೆ ಈ ಕರ್ಮ? ನ್ಯಾಯ ಮಾಡೋ ಹುಚ್ಚು, ಅನ್ಯಾಯದ ವಿರುದ್ಧ ಹೋರಾಟದ ತುಡಿತ. ಬದುಕಿಗೆ ಸಂಬಳ ಬೇಕು, ಸಂಬಳಕ್ಕೆ ಕೆಲಸ ಬೇಕು, ಇಂಥದ್ದೇ ನಿರ್ಧಾರ ಅಂತ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಸಾಯ್ಲಿ ಎಲ್ರು. ಪ್ರಪಂಚ ಹೇಗಿದೆಯೋ ನಾನು ಹಾಗೆ ಇದ್ರಾಯ್ತು. ಪ್ರತಿಯೊಬ್ಬರಿಗೂ ಒಂದೊಂದು ಗುರುತಿದೆ, ಆ ಗುರುತು ನಾವು. ರಕ್ತ ಮಾಂಸದ ದೇಹ ಅಲ್ಲ, ಪ್ರಪಂಚ ನಮ್ಮನ್ನು ಹೇಗೆ ಗುರುತಿಸಬೇಕು ಆ ಗುರುತು ನಾವು. ಆ ಗುರುತಿನ ಆಸ್ಥೆ ಇಲ್ಲದಿದ್ದರೆ ನಾವಿಲ್ಲ, ವಿ ಡು ನಾಟ್ ಎಕ್ಸಿಸ್ಟ್. ಈಗ ನೀನು ಬದುಕ್ತಿದ್ದೀಯಲ್ಲ, ಅದು ನಿನ್ನ ಗುರುತು. ಅದನ್ನು ಮೀರಿದ ಬದುಕು ನಿನಗೂ ಸಾಧ್ಯ ಇಲ್ಲ. ಕಂಬಳಿ ಹುಳುಗೆ ಗೊತ್ತಿದೆಯಂತೆ, ಇಷ್ಟು ದಿನ ತಿನ್ನಬೇಕು, ನಂತರ ಗೂಡು ಕಟ್ಟಬೇಕು, ಆಕಾರ ಬದಲಾಗಿ ರಕ್ಕೆ ಬೆಳೆದು ಗೂಡು ಒಡೆದು ಚಿಟ್ಟೆಯಾಗಿ ಹೊರಬರಬೇಕು, ಹಾರಬೇಕು, ಹಗುರಾಗಬೇಕೇ ಎತ್ತರೆತ್ತರಕ್ಕೆ ಹಾರಬಹುದು. ಯಾಕೆ ಹಾರಬೇಕು ಅಂದರೆ ಅದೇ ಬದುಕು. ಸಭ್ಯರು ಸಾಮಾಜಿಕ ಕಳಕಳಿ ಪ್ರಜ್ಞೆಗಳಿಂದ ವಿಮುಖರಾದರೆ, ಅಸಭ್ಯರು ಆಳ್ವಿಕೆಗೆ ಕೂತು ಆಡಳಿತ ನಡೆಸ್ತಾರೆ. ಅದು ನಿನ್ನ ಅಸ್ತಿತ್ವಕ್ಕೆ ಕುತ್ತು. ನೋಡು